ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಬಿ ಕೆ ಹರಿಪ್ರಸಾದ್ಗೆ ನಿರಾಸೆ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಬಿ ಕೆ ಹರಿಪ್ರಸಾದ್ ಅಷ್ಟಕ್ಕೂ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನ ತಪ್ಪಿದ್ದಕ್ಕೆ ಕಾರಣ ಏನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಯಶ್ರೆ ಬಿ ಕೆ ಹರಿಪ್ರಸಾದ್ ಹಿರಿಯ ಕಾಂಗ್ರೆಸ್ ನಾಯಕರು ರಾಜ್ಯ ರಾಜಕಾರಣಕ್ಕೆ ಬರೋಕ್ಕೂ ಮುಂಚೆ ರಾಷ್ಟ್ರ ರಾಜಕಾರಣದಲ್ಲಿ ತನ್ನದೇ ಆದಂತ ಹೆಸರನ್ನ ಪಡೆದಂತವರು ಬಿ ಕೆ ಹರಿಪ್ರಸಾದ್ ರಾಜ್ಯ ರಾಜಕಾರಣಕ್ಕೂ ಹೆಚ್ಚಾಗಿ ರಾಷ್ಟ್ರ ರಾಜಕಾರಣವನ್ನೇ ಜಾಸ್ತಿ ಮಾಡಿದಂಥವ್ರು ಆದರೆ ಅಂದರೆ ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ದರು ಅಲ್ಲಿಂದ ಈಗ ರಾಜ್ಯ ರಾಜಕಾರಣಕ್ಕೆ ಬಂದು ಪರಿಷತ್ನ ಮೆಂಬರ್ಸ್ ಮೆಂಬರ್ ಆಗಿ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಕಾಂಗ್ರೆಸ್ ಪರವಾಗಿದ್ದರು ಬಿ ಜೆ ಪಿಯನ್ನು ಕಡು ಪದಗಳಿಂದ ಕಡು ಶಬ್ದಗಳಿಂದ ವಿರೋಧಿಸಿದವರು ಬಿ ಕೆ ಹರಿಪ್ರಸಾದ್ ಬಿಲ್ಲವ ಸಮುದಾಯದ ನಾಯಕರು ಸೊ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಬಿ ಕೆ ಹರಿಪ್ರಸಾದ್ ಮಂತ್ರಿ ಆಗೇ ಆಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಎಷ್ಟರ ಮಟ್ಟಿಗೆ ಅಂದರೆ ಚುನಾವಣೆಗೂ ಮುನ್ನ ಬಿ ಕೆ ಹರಿಪ್ರಸಾದ್ ಕೂಡ ಸಿ ಎಂ ರೇಸ್ನಿಗೆ ಬಂದ್ರಾ ಸಿ ಎಂ ರೇಸ್ನಲ್ಲಿ ಬಿ ಕೆ ಹರಿಪ್ರಸಾದ್ ಇದ್ರಾ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಬಟ್ ಇವತ್ತೇನಾಗಿದೆ ಅವರ ಸರ್ಕಾರದಲ್ಲಿ ಬಿ ಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೂಡ ಸಿಕ್ಕಿಲ್ಲ ಯಾಕೆ ಬಿ ಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಎಮ್ ಎಲ್ ಸಿ ಆಗಿದ್ದಾರೆ ಹಿರಿಯ ನಾಯಕರು ಹಿಂದೆ ಕಾಂಗ್ರೆಸ್ ಸದೃಢವಾಗಿದ್ದ ಟೈಮಲ್ಲಿ ಇಡೀ ರಾಷ್ಟ್ರದಲ್ಲಿ ಸುಮಾರು ಹದಿನಾರು ರಾಜ್ಯಗಳ ಉಸ್ತುವಾರಿಯನ್ನು ಹೊಂದಿರತಕ್ಕಂಥವ್ರು ಹದಿನಾರು ರಾಜ್ಯಗಳ ಉಸ್ತುವಾರಿಯನ್ನು ಪಡೆದ ಉಸ್ತುವಾರಿ ನಡೆಸಿದಂಥ ಅನುಭವ ಇರ್ತಕ್ಕಂಥವ್ರು ಬಿ ಕೆ ಹರಿಪ್ರಸಾದ್ ಆದರೆ ಬಿ ಕೆ ಹರಿಪ್ರಸಾದ್ ಇವತ್ತು ಸಚಿವ ಸ್ಥಾನ ಸಿಗದೆ ಬೇಸರವನ್ನು ಹಾಕಿದ್ದಾರೆ ರಾಜೀನಾಮೆ ಕೊಡುವ ಮಾತುಗಳನ್ನು ಆಡಿದ್ದಾರೆ ಬಟ್ ಪಕ್ಷ ಏನೇ ತೀರ್ಮಾನ ಕೈಗೊಂಡರೂ ಅದಕ್ಕೆ ಭದ್ರ ಆಗಿರಬೇಕು ಅಂತ ಮಾಜಿ ಸಿ ಎಂ ಮಾಜಿ ಕೇಂದ್ರ ಮಂತ್ರಿ ವಿರಾಟ್ ಮೊಯ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ ಬಿ ಕೆ ಪ್ರಸಾ ಬಿ ಕೆ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಪಕ್ಷ ತೀರ್ಮಾನವನ್ನು ಕೈಗೊಂಡಿದೆ ಅದರಂತೆ ನಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಬಟ್ ಬಿ ಕೆ ಹರಿಪ್ರಸಾದ್ಗೆ ಇಷ್ಟು ದೊಡ್ಡ ಹಿರಿಯ ನಾಯಕರಿಗೆ ಯಾಕೆ ಸಚಿವರಿ ಮಂತ್ರಿ ಸ್ಥಾನ ತಪ್ಪಿತು ಅನ್ನೋದು ಈಗ ಪ್ರಶ್ನೆ ನಾನು ಆಗಲೇ ಹೇಳದಂತೆ ಹದಿನಾರು ವಿವಿಧ ರಾಜ್ಯಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಇವರು ಕೆಲಸ ಮಾಡಿದರು ರಾಹುಲ್ ಗಾಂಧಿಗೆ ಆಪ್ತರು ಸೋನಿಯಾ ಗಾಂಧಿಗೆ ಆಪ್ತರು ಕಾಂಗ್ರೆಸ್ನ ಹಿರಿಯ ಹೈಕಮಾಂಡ್ ನಾಯಕರಿಗೆ ಆಪ್ತರು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆಪ್ತರು ಇಷ್ಟೆಲ್ಲ ಆಪ್ತರಾಗಿದ್ದುಕೊಂಡು ಕೂಡ ಯಾಕೆ ತಪ್ಪಿತು ಅನ್ನೋ ಒಂದು ಯಕ್ಷ ಪ್ರಶ್ನೆ ಕೊನೆ ಕ್ಷಣದಲ್ಲಿ ಇವರಿಗೆ ಇವ್ರ ಹೆಸರಿತ್ತು ಬಿ ಕೆ ಹರಿಪ್ರಸಾದ್ ಹೆಸರಿತ್ತು ಬಟ್ ರಾಜಿಗೆ ಅವಕಾಶ ಮಾಡಿಕೊಟ್ಟಿದ್ರಿಂದ ಎಮ್ ಎಲ್ ಎ ಅಲ್ಲದ ಎಮ್ ಸಿಯೂ ಅಲ್ಲದ ರಾಜು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದರಿಂದ ಬಿ ಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ತಪ್ತು ಅನ್ನೋ ಲೆಕ್ಕಾಚಾರ ಇದೆ ಸೊ ಹಾಗಿದ್ರೆ ಏನು ಮಾಡ್ತಾರೆ ರಾಜೀನಾಮೆ ಕೊಡ್ತಾರಾ ನೋವೇ ರಾಜೀನಾಮೆ ಕೊಡೋವಂಥ ನಿರ್ಧಾರಕ್ಕೆ ಬರಬಹುದು ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಬಿ ಕೆ ಹರಿಪ್ರಸಾದ್ ನಿಷ್ಠಾವಂತ ಕಾಂಗ್ರೆಸಿಗರು ರಾಜೀನಾಮೆ ಕೊಟ್ಟು ಎಲ್ಲಿ ಹೋಗ್ತಾರೆ ಯಾವ ಪಾರ್ಟಿಗೆ ಹೋಗೋಕ್ಕಾಗಲ್ಲ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಹಾಗಾಗಿ ಏನೂ ಮಾಡಲ್ಲ ಕಾಂಗ್ರೆಸ್ನಲ್ಲೇ ಇರ್ತಾರೆ ನೋಡೋಣ ಏನಾದರೂ ಬೇರೆ ಹುದ್ದೆ ಕೊಡ್ತಾರೆ ಅವರಿಗೆ ವೆಯ್ಟ್ ಮಾಡೋಣ ಒಟ್ಟನ್ನು ಒಟ್ಟಿನಲ್ಲಿ ಬಿ ಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಗದೆ ಇರೋದು ಒಂದು ರೀತಿ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಕೆಲವೊಂದಿಷ್ಟು ಕಟ್ಟರ್ ಕಾಂಗ್ರೆಸ್ಸಿಗರಿಗೆ ಒಂದು ಶಾಕ್ ಅಂತಲೇ ಹೇಳ್ಬೋದು ನೋಡೋಣ ಮುಂದೇನು ಮಾಡ್ತಾರೆ ಬಿ ಕೆ ಹರಿಪ್ರಸಾದ್ ಅವ್ರಿಗೇನಾದರೂ ಉದ್ದೇಶ ಕೊಡ್ತಾರಾ ವೆಯ್ಟ್ ಮಾಡೋಣ ಎಸ್ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನಿಮ್ಮ ಪ್ರಕಾರ ಬಿ ಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ